ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಬ್ರೇಕ್ಫಾಸ್ಟ್ ಕುಕ್ಕಿಂಗ್ ಬ್ಲಾಗ್ ಇವತ್ತಿನ ಬ್ರೇಕ್ಫಾಸ್ಟ್ ಸ್ಪೆಷಲ್ ಉಪ್ಪಿಟ್ಟು ಉಪ್ಪಿಟ್ಟು ಅಂದರೆ ಸಾಮಾನ್ಯ ತುಂಬ ಜನಕ್ಕೆ ಇಷ್ಟ ಆಗೋದಿಲ್ಲ ಆದರೆ ನಾನು ಯಾವಾಗಲೂ ನಮ್ಮ ಮನೆಯಲ್ಲಿ ತುಂಬಾ ಎಲ್ಲರೂ ಇಷ್ಟಪಟ್ಟು ತಿಂತೀವಿ ತರಕಾರಿ ಎಲ್ಲ ಯಥೇಚ್ಛವಾಗಿ ಹಾಕಿರ್ತೀನಲ್ವ ಹಾಗಾಗಿ ಹಾಗೇ ಉಪ್ಪಿಟ್ಟು ಅಂದರೆ ನಮ್ಮ ಮನೆಯಲ್ಲಿ ಯಾವಾಗಲೂ ಬನ್ಸಿ ರವೆ ಉಪ್ಪಿಟ್ಟೆ ಮಾಡಬೇಕು ಮೀಡಿಯಮ್ ರವೆ ಉಪ್ಪಿಟ್ಟೆಲ್ಲ ಇಷ್ಟಪಡೋದಿಲ್ಲ ಸೊ ಹಾಗಾಗಿ ಇಲ್ಲಿ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆಯೇ ತರಕಾರಿಯಲ್ಲಿ ಬರೋ ಸಿಪ್ಪೆ ನಿಮ್ಮಲ್ಲಿ ಕಲ್ಗಚ್ಚ ಅಂತ ನಾವಿಲ್ಲಿ ಹೇಳ್ತೀವಿ ಹಸುಗೆ ಕುಡಿಸ್ತಾರಲ್ಲ ಅದು ಅದು ತಗೊಂಡು ಹೋಗ್ತಾರೆ ಅಂದರೆ ಅದಕ್ಕೆ ಹಾಕಿ ಇಲ್ಲಾಂದರೆ ನಾನು ಯಾವಾಗಲೂ ಈ ರೀತಿ ಕಿಚನ್ ವೇಸ್ಟ್ ಇರುತ್ತಲ್ಲ ಅದರಿಂದ ಕಂಪೋಸ್ಟ್ ಅಂದರೆ ಗೊಬ್ಬರ ತಯಾರು ಮಾಡ್ಕೊತೀನಿ ಏಕೆಂದರೆ ನಮ್ಮ ಮನೆಯಲ್ಲಿ ಇಂಡೋರ್ ಪ್ಲಾಂಟ್ಸ್ ಆಗಿರ್ಬೋದು ಔಟ್ಡೋರ್ ಪ್ಲಾಂಟ್ಸ್ ಆಗಿರ್ಬೋದು ಸುಮಾರು ಇದ್ದಾವೆ ಇದು ನನ್ನ ಸೆಕೆಂಡ್ ಫ್ಲೋರ್ ಪಾರ್ಟಿಕೋ ಇಲ್ಲೂ ಸುಮಾರು ಗಿಡಗಳಿದೆ ಬಸಳೆ ಸೊಪ್ಪು ಎಲ್ಲ ಇಟ್ಕೊಂಡಿದ್ದೀನಿ ಸೊ ನೋಡಿ ಪ್ರತಿದಿನ ಈ ರೀತಿ ಕಲೆಕ್ಟ್ ಆಗಿರೋ ಅಂಥ ಕಿಚನ್ ವೇಸ್ಟನ್ನ ನಾನು ಈ ರೀತಿ ಒಂದು ಬ ಬಕೆಟ್ನಲ್ಲಿ ಹಾಕ್ತಾ ಹೋಗ್ತೀನಿ ಅದು ಒಂದು ಎರಡು ಮೂರು ದಿನದ ಕಲೆಕ್ಟ್ ಆದ ನಂತರ ಅದ್ರ ಮೇಲೆ ಒಂದು ಎರಡು ಆಗೋಷ್ಟು ಕೋಕೋಪೀಟನ್ನು ಹಾಕಿ ಅದು ಈ ಬಕೆಟ್ ಪೂರ್ತಿ ಆಗೋವರೆಗೆ ತುಂಬಿಬಿಟ್ಟು ಒಂದು ತಿಂಗಳು ಅಥವಾ ಒಂದೂವರೆ ತಿಂಗಳು ಹಾಗೆ ಬಿಟ್ಟರೆ ನೋಡಿ ಈ ರೀತಿ ಗೊಬ್ಬರ ತಯಾರಾಗುತ್ತೆ ಗಿಡಗಳಿಗೆ ಗಿಡಗಳು ಜಾಸ್ತಿ ಇರೋದ್ರಿಂದ ಅದು ಪಾಟಲ್ಲಿ ನಾನು ಗಿಡಗಳು ಹಾಕಿರೋದ್ರಿಂದ ಪ್ರತಿ ಹದಿನೈದು ದಿನಕ್ಕೊಮ್ಮೆ ಅಥವಾ ಇಪ್ಪತ್ತು ದಿನಕ್ಕೊಮ್ಮೆ ಇಪ್ಪತ್ತೈದು ದಿನಕ್ಕೊಮ್ಮೆ ಈ ರೀತಿ ಗೊಬ್ಬರನ ಹಾಕಲೇಬೇಕು ಮಣ್ಣಿನಲ್ಲಿ ಡೈರೆಕ್ಟಾಗಿ ಭೂಮಿ ಮೇಲೆ ಹಾಕಿದರೆ ಏನು ಗೊಬ್ಬರ ಹಾಕೋ ಅವಶ್ಯಕತೆ ಇಲ್ಲ ಭೂಮಿಯಿಂದನೇ ಅದಕ್ಕೆ ಪೋಷಕಾಂಶ ಸಿಗ್ತಾ ಹೋಗುತ್ತೆ ಆದರೆ ಸ್ಪಾಟ್ ಅಲ್ಲಿ ಅದಕ್ಕೆ ಯಾವುದೇ ರೀತಿ ಪೋಷಕಾಂಶ ಸಿಗೋದಿಲ್ಲ ಹಾಗಾಗಿ ನಾವು ಈ ರೀತಿ ಗೊಬ್ಬರನ ಹಾಕಬೇಕಾಗತ್ತೆ ಸೊ ನಾನು ಸಿಂಪ್ಲಿ ಇದನ್ನ ತೋರಿಸ್ದೆ ಒಂದು ಕ್ಲಿಪ್ಪಿಂಗ್ ಇರಲಿ ಸೊ ದಟ್ ನೀವು ಸುಮ್ಮನೆ ಲ್ಯಾಂಡ್ ಫಿಲ್ಲಿಂಗಿಗೆಲ್ಲ ಏನಕ್ಕೆ ಕಿಚನ್ ವೇಸ್ಟನ್ನ ತುಂಬಿ ಕಳಿಸ್ತೀರಾ ನಿಮ್ಮ ಮನೆಯಲ್ಲೂ ಗಿಡಗಳು ಸಾಮಾನ್ಯ ಒಂದು ತುಳಸಿ ಗಿಡ ಅಂತೂ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಪ್ರತಿನಿತ್ಯ ಸಿಗುವಂಥ ಕಿಚನ್ ವೇಸ್ಟನ್ನ ಹೊರಗಡೆ ಎಸೆಯೋದ್ರ ಬದಲಾಗಿ ಈ ರೀತಿ ನಾವೇ ಕಂಪೋಸ್ಟ್ ಅಥವಾ ಗೊಬ್ಬರನ ತಯಾರು ಮಾಡ್ಕೋಬೋದಲ್ವಾ ಅಂತ ನಾನು ಇಲ್ಲಿ ಕ್ಲಿಪ್ಪಿಂಗ್ ತೋರಿಸ್ತಾ ಇದ್ದೀನಿ ಅಷ್ಟೇ ಸೊ ನೋಡಿ ಇದು ಟೆರೆಸ್ ಮೇಲೆ ಇರುವಂಥದ್ದು ಇದು ಪೆಪ್ಪರ್ ಮೆಣಸು ಲಾಸ್ಟ್ ಇಯರ್ ನನಗೆ ಈ ಪೆಪ್ಪರ್ ಗಿಡದಲ್ಲಿ ಒಂದು ಐವತ್ತು ಗ್ರಾಮ್ ಆಗೋಷ್ಟು ಈ ಎರಡು ಗಿಡದಲ್ಲಿ ಪೆಪ್ಪರ್ ಸಿಕ್ಕಿತ್ತು ಸೊ ಇದು ಸೆಕೆಂಡ್ ಈಲ್ಡ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಈ ಗಿಡದಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ನಾನು ಉದ್ದಕ್ಕೂ ಬ್ರಹ್ಮ ಕಮಲ ಶುಂಠಿ ಇನ್ನು ಮಿಕ್ಕಿದೆಲ್ಲ ಸ್ವಲ್ಪ ಟೆರೆಸ್ಸಲ್ಲಿ ಆಗಿರೋದ್ರಿಂದ ಹೂವಿನ ಗಿಡಗಳನ್ನ ಸ್ವಲ್ಪ ಜಾಸ್ತಿ ಇಟ್ಕೊಂಡಿದ್ದೀನಿ ಏಕೆಂದರೆ ಡೈರೆಕ್ಟ್ ಬಿಸಿಲು ಚೆನ್ನಾಗಿ ಬಂದಷ್ಟು ಹೂ ನಮಗೆ ಚೆನ್ನಾಗಿ ಸಿಗುತ್ತೆ ಹಾಗಾಗಿ ಹಾಗೆ ಹಿಂದಿನ ವೀಡಿಯೋದಲ್ಲಿ ನಾನು ಚಿತ್ರಾನ್ನದ ರೆಸಿಪಿನಲ್ಲಿ ನಮ್ಮ ಮನೆ ನಿಂಬೆಹಣ್ಣಂದು ಗಿಡ ತೋರಿಸಿದ್ದೆ ಕೆಲವರು ಅಂತಿದ್ರು ಪಾಟಲು ನಿಂಬೆಹಣ್ಣಿನ ಗಿಡ ಬೆಳಿಬೋದು ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು ಅಂತ ಸೊ ನೋಡಿ ಮತ್ತೆ ಎಷ್ಟು ಹೂವಾಗಿದೆ ನಿಂಬೆ ಗಿಡದಲ್ಲಿ ಅಂತ ತುಂಬಾ ಚೆನ್ನಾಗಿ ನೋಡಿ ಕಾಯಿ ಸಹ ಆಗ್ತಾ ಇದೆ ತುಂಬಾ ಸೊ ಬನ್ನಿ ಇವಾಗ ಮತ್ತೆ ತಿಂಡಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡೋಣ ಮತ್ತೆ ಕೆಳಗೆ ಬಂದಿದ್ದೀನಿ ಇಲ್ಲಿ ಕಿಚನಿಗೆ ಬನ್ಸಿರವೆ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಅಂತ ನಾನು ಹೇಳಿದ್ದೆ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಬನ್ಸಿರವೆ ಉಪ್ಪಿಟ್ಟು ಅಂತ ಸೊ ಇಲ್ಲಿ ನಾನು ಈ ಬ್ರ್ಯಾಂಡ್ದು ಬನ್ಸಿರವೆ ತೊಗೊಂಡಿದ್ದೀನಿ ಇದನ್ನು ಮೊದಲು ಡ್ರೈ ರೋಸ್ಟ್ ಮಾಡಿ ಹುರ್ಕೋಬೇಕು ಇವತ್ತು ಸ್ಪೆಷಲಾಗಿ ಉಪ್ಪಿಟ್ಟನ್ನು ಕುಕ್ಕರ್ನಲ್ಲಿ ಮಾಡೋಣ ಬೇಗ ಆಗುತ್ತೆ ಅಂತ ಹೇಳಿಬಿಟ್ಟು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ನಲ್ಲೇ ಡ್ರೈ ರೋಸ್ಟ್ ಮಾಡಿ ತೆಗೆದಿಟ್ಬಿಟ್ಟು ಕುಕ್ಕರಲ್ಲೇ ಮಾಡಿಬಿಡೋಣ ಉಪ್ಪಿಟ್ಟು ಅಂತ ಯೂಶಲಿ ತರಕಾರಿ ಎಲ್ಲ ಓಪನ್ ಪ್ಯಾನ್ಗೆ ಹಾಕಿ ಬೇಯಿಸೋದು ತುಂಬ ನಿಧಾನ ಆಗುತ್ತೆ ಏನಾದರೂ ಅರ್ಜೆಂಟ್ ಇದ್ದಾಗ ಈ ರೀತಿ ಮಾಡಿಬಿಡ್ಬೋದು ಇವತ್ತು ಒಂದು ಸ್ವಲ್ಪ ಲೇಟ್ ಸಹ ಆಗಿತ್ತು ನಾನು ಎದ್ದಿದ್ದು ಹಾಗೆ ಹಿತೈಷ್ ನೋಡಿರ್ಬೋದು ಆಗಲೇ ಎದ್ಬಿಟ್ಟಿದ್ದಾನೆ ಅವನು ಸ್ಕೂಲ್ಗೂ ಸಹ ಲೇಟ್ ಆಗ್ತಾಯಿತ್ತಲ್ಲ ಅಂಥೇಳಿ ಕುಕ್ಕರಲ್ಲೇ ಮಾಡಿಬಿಡೋಣ ಅಂಥೇಳಿ ಕುಕ್ಕರ್ನಲ್ಲೇ ಇವತ್ತು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಈ ಕಡೆ ರವೆ ಹುರಿತಾ ಇದ್ದೀನಿ ರವೆ ಒಂದೂವರೆ ಕಪ್ ಆಗೋಷ್ಟು ಹಾಕ್ಕೊಂಡಿದ್ದೆ ಅದಕ್ಕೆ ಡಬಲ್ ಕ್ವಾಂಟಿಟಿ ಮೂರು ಆಗೋಷ್ಟು ನೀರು ಜೊತೆಗೆ ಒಂದು ಅರ್ಧ ಕಪ್ ಜಾಸ್ತಿ ಹಾಕ್ತಾ ಇದ್ದೀನಿ ಸ್ವಲ್ಪ ಸಾಫ್ಟಾಗಿ ಬರಲಿ ಅಂತ ನೋಡಿ ಮೂರುವರೆ ಕಪ್ ಆಗೋಷ್ಟು ನೀರನ್ನು ಇಲ್ಲಿ ಬಿಸಿಗಿಟ್ಟಿದ್ದೀನಿ ನಾವು ರವೆ ಹುರಿದು ಹಾಗೆಯೇ ಕುಕ್ಕರ್ನಲ್ಲಿ ಎಣ್ಣೆ ಹಾಕಿ ತರಕಾರಿ ಎಲ್ಲ ಹುರ್ಕೊಳ್ಳೋ ಅಷ್ಟರಲ್ಲಿ ಈ ಕಡೆ ನೀರು ಸಹ ಬಿಸಿಯಾಗಿರುತ್ತೆ ಒಟ್ಟಿಗೆ ಇಡ್ಬೋದು ಹುರಿದಿರೋ ಅಂಥ ರವೆನ ಒಂದು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ ಮತ್ತು ಅದೇ ಕುಕ್ಕರ್ಗೆ ಎರಡರಿಂದ ಮೂರು ಸೌಟ್ ಆಗೋವಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಸ್ವಲ್ಪ ಹಾಗೆ ನಾನು ಸಾಸಿವೆ ಮಾತ್ರ ಹಾಕಿದ್ದೀನಿ ಬೇಕಿದ್ದರೆ ಉದ್ದಿನ ಬೇಳೆ ಎಲ್ಲನೂ ಹಾಕ್ಬೋದು ಸಾಸಿವೆ ಚಿಟ್ಗುಟ್ಟಿದ ನಂತರ ಸ್ವಲ್ಪ ಕರಿಬೇವು ಹಾಗೆಯೇ ಹಸಿ ಒಂದು ಐದು ಈ ರೀತಿ ಸ್ಲಿಪ್ ಮಾಡಿ ಹಾಕಿದ್ದೀನಿ ಎರಡರಿಂದ ಮೂರು ಈರುಳ್ಳಿ ಹಾಕೋತಾ ಇದ್ದೀನಿ ತಕ್ಷಣ ಈರುಳ್ಳಿ ಸ್ವಲ್ಪ ಜಾಸ್ತಿ ಇದ್ರೇ ಟೇಸ್ಟ್ ಚೆನ್ನಾಗಿ ಸಿಗುತ್ತೆ ಹಾಗೆಯೇ ಉಪ್ಪಿಟ್ಟುಗೆ ಯಾವಾಗಲೂ ಈ ರೀತಿ ಉದ್ದಕ್ಕೇ ಈರುಳ್ಳಿನ ಕಟ್ ಮಾಡ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಒಂದು ಅರ್ಧ ಚಮಚ ಆಗೋಷ್ಟು ಅರಿಶಿನ ಪುಡಿಯನ್ನು ಹಾಕಿ ಜಸ್ಟ್ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಎರಡು ನಿಮಿಷ ಫ್ರೈ ಆಗ್ತಾ ಇದ್ದ ಹಾಗೆ ನಾವೇನು ತರಕಾರಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಕ್ಯಾರೆಟ್ ಬೀನ್ಸ್ ಹಾಗೆ ಆಲೂಗೆಡ್ಡೆ ಇದಿಷ್ಟು ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ತಾ ಇದ್ದೀನಿ ಇದು ಕುಕ್ಕರ್ನಲ್ಲಿ ಮಾಡ್ತಾ ಇರೋ ಕಾರಣ ಜಸ್ಟ್ ಒಂದು ಎರಡು ನಿಮಿಷ ಅಷ್ಟೇ ಅದು ಮಿಕ್ಸ್ ಮಾಡಿಕೊಂಡ್ರೆ ಸಾಕು ತುಂಬ ಹೊತ್ತು ಬೇಯಿಸ್ಬೇಕು ಅಂತೆಲ್ಲ ಏನೂ ಇಲ್ಲ ಎರಡು ನಿಮಿಷ ಮಿಕ್ಸ್ ಮಾಡ್ಕೊಂಡಿದ ನಂತರ ಈ ಕಡೆ ಬಿಸಿಗಿಟ್ಟಿದ್ನಲ್ಲ ನೀರು ಅದು ಬಿಸಿ ನೀರು ಮೂರುವರೆ ಹಾಕ್ತಾ ಹಾಕ್ತಾಯಿದ್ದೀನಿ ತರಕಾರಿ ಏನೂ ಬೇಯಿಸಿ ಇದು ಮಾಡ್ಕೋಬೇಕು ಅಂತೇನಿಲ್ಲ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿದಾಗ ಅದು ನೀಟಾಗಿ ತರಕಾರಿ ಎಲ್ಲ ಬೆಂದ್ಕೊಳ್ಳುತ್ತೆ ಸೊ ಇದು ಕುಕ್ಕರ್ ಉಪ್ಪಿಟ್ಟು ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಕೊನೆಯಲ್ಲಿ ನಾನು ಟೊಮ್ಯಾಟೊ ಪೀಸಸ್ನ ಹಾಕ್ತಾಯಿದ್ದೀನಿ ಟೊಮ್ಯಾಟೊ ಪೀಸಸ್ನ ನಾನು ಯಾವತ್ತೂ ಉಪ್ಪಿಟ್ಟಿಗೆ ಒಗ್ಗರಣೆಗೆ ಹಾಕಲ್ಲ ಏಕೆಂದರೆ ಕಲರು ಹಾಗೆ ಟೇಸ್ಟು ಎರಡೂ ಚೇಂಜ್ ಆಗಿಬಿಡುತ್ತೆ ಅದು ಹಾಗಾಗಿ ಕೊನೆಯಲ್ಲಿ ನೀರು ಕುದಿ ಬಂದಾಗ ಹಾಕಿ ಸಲ ನೀರು ಕುದಿ ಬರ್ತಿದ್ದ ನಾವು ಏನು ಹುರಿದಿಟ್ಕೊಂಡಿದ್ದಂತ ಬನ್ಸಿ ರವೆನ ಹಾಕ್ಬಿಟ್ಟು ಜಸ್ಟ್ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಒಂದೇ ಒಂದು ವಿಸಲ್ ತಗೊಳ್ಳಿ ಮೀಡಿಯಂ ಫ್ಲೇಮ್ ನಲ್ಲಿ ಅಷ್ಟೇ ರೆಡಿ ಆಗಿಬಿಡುತ್ತೆ ಬೇಗ ರೆಡಿ ಆಗಿಬಿಡುತ್ತೆ ಐದು ನಿಮಿಷನೂ ಬೇಕಾಗೋದಿಲ್ಲ ಈ ಉಪ್ಪಿಟ್ಟು ಮಾಡೋದಕ್ಕೆ ನೋಡಿದ್ರಿ ಅಲ್ವಾ ಒಂದು ವಿಸಲ್ ತಗೊಂಡು ಇವಾಗ ಸ್ಟವ್ನ ಆಫ್ ಮಾಡಿದ್ದೀನಿ ಕುಕ್ಕರ್ ಕೂಲ್ ಆಗಿದೆ ಇವಾಗ ಓಪನ್ ಮಾಡಿ ನೋಡೋಣ ಯಾವ ರೀತಿ ಆಗಿದೆ ಅಂತ ಸ್ವಲ್ಪ ನಾನು ಸಾಫ್ಟ್ ಸಾಫ್ಟಾಗಿಯೇ ಮಾಡಿದ್ದೀನಿ ಇವತ್ತು ಉಪ್ಪಿಟ್ಟು ನಿಮಗೆ ಉದ್ರುದ್ರಾಗಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ನೀರನ್ನ ಕಡಿಮೆ ಮಾಡ್ಕೊಳ್ಳಿ ಆದರೆ ಕುಕ್ಕರ್ನಲ್ಲಿ ಇದ್ದಾಗ ನಾವು ತುಂಬ ಉದ್ರುದ್ರಾಗಿ ಉಪ್ಪಿಟ್ಟನ್ನ ಮಾಡ್ಕೊಳ್ಳೋಕ್ಕಾಗಲ್ಲ ಯಾಕೆಂದರೆ ಹತ್ತು ಚಾನ್ಸಸ್ ಸ್ವಲ್ಪ ಜಾಸ್ತಿ ಇರುತ್ತೆ ಸಾಫ್ಟಾಗಿರೋವಂಥ ಉಪ್ಪಿಟ್ಟನ್ನು ಆರಾಮಾಗಿ ಈ ರೀತಿ ಕುಕ್ಕರ್ನಲ್ಲಿ ಮಾಡ್ಕೋಬೋದು ನೋಡಿ ಅಲ್ಲಿ ನಾನು ಕ್ಯಾರೆಟನ್ನು ತೋರಿಸ್ದೆ ಯಾವ ರೀತಿ ಸಾಫ್ಟಾಗಿ ಬೆಂದೋಗಿದೆ ಕ್ಯಾರೆಟ್ ಅಂತ ಮೇಲ್ಗಡೆ ಇದಕ್ಕೆ ನಾನು ಸ್ವಲ್ಪ ಕಾಯಿ ತುರಿ ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ನಿಂಬೆಹಣ್ಣು ಏನೂ ನಾನು ಹಾಕಲ್ಲ ಕಾರಣ ನಾನು ಟೊಮ್ಯಾಟೊ ಹಾಕಿ ಉಪ್ಪಿಟ್ಟಿಗೆ ಮಾಡಿದ್ದೀನಲ್ವ ಹಾಗಾಗಿ ನಿಂಬೆ ರಸ ಹಾಕ್ತಾಯಿಲ್ಲ ನೀವು ಬೇಕಾದ್ರೆ ನಿಂಬೆ ರಸನೂ ಸ್ವಲ್ಪ ಹಾಕೋಬೋದು ತುಂಬ ಹುಳಿ ಇಷ್ಟಪಡೋರು ಬಿಸಿ ಬಿಸಿ ತಿನ್ನೋದಕ್ಕೆ ಉಪ್ಪಿಟ್ಟು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಹಾಗೇ ಸ್ಪೂನಲ್ಲಿ ತಿಂತ ಇದ್ರೆ ಬಿಸಿ ಬಿಸಿ ನಾವು ಕಚ್ಚಬೇಕು ಅಂತಲೇ ಇಲ್ಲ ಹಾಗೆ ಒಳಗಡೆ ಹೋಗ್ಬಿಡುತ್ತೆ ಅಷ್ಟು ಚೆನ್ನಾಗಿರುತ್ತೆ ಸಾಫ್ಟಾಗಿ ಉಪ್ಪಿಟ್ಟು ಒಂದ್ಸಲ ಟ್ರೈ ಮಾಡಿ ನೋಡಿ ಓಪನ್ ಪ್ಯಾನ್ನಲ್ಲಿ ಮಾಡೋದಕ್ಕಿಂತ ಬಹಳ ಡಬಲ್ ಕ್ವಾಂಟಿಟಿನಲ್ಲಿ ಬೇಗನೆ ಆಗ್ಬಿಡತ್ತೆ ಕುಕ್ಕರ್ನಲ್ಲಿ ಇವತ್ತು ನಾನು ಪ್ರದೀಪ್ ಇಬ್ರೂ ಒಟ್ಟಿಗೆನೆ ತಿಂಡಿ ತಿಂದ್ವಿ ಏಕೆಂದರೆ ಸ್ವಲ್ಪ ಬೇಗನೆ ಆಗಿತ್ತಲ್ವ ಉಪ್ಪಿಟ್ಟು ಸೊ ಒಂಬತ್ತು ಗಂಟೆ ಹಾಗೇ ನಾನು ಇವತ್ತು ತಿಂಡಿ ತಿನ್ಬಿಟ್ಟೆ ತುಂಬಾ ಚೆನ್ನಾಗಿತ್ತು ಟೇಸ್ಟಲ್ಲಂತೂ ಬಿಸಿ ಬಿಸಿ ಮಾತ್ರ ತಿನ್ನಬೇಕು ಇದಕ್ಕೆ ಕಾಯಿ ಚಟ್ನಿ ಆಹಾ ಇನ್ನೂ ಸೂಪರ್ ಆಗಿರುತ್ತೆ ನೀವು ಸಹ ಟ್ರೈ ಮಾಡಿ ಟ್ರೈ ಮಾಡಿದರೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಎಷ್ಟು ಬಿಸಿ ಇತ್ತು ಗೊತ್ತಾ ಈ ಕುಕ್ಕರಲ್ಲಿ ಮಾಡೋವಂಥ ಉಪ್ಪಿಟ್ಟು ಇನ್ನೊಂದು ಏನು ಅಡ್ವಾಂಟೇಜ್ ಅಂದರೆ ನಾವು ಮಾಡಿ ಸುಮಾರು ಹೊತ್ತು ಇಟ್ಟಿದ್ರೂ ಸಹ ಅದು ಬಿಸಿ ಹಾಗೇ ಇರುತ್ತೆ ತುಂಬಾ ಚೆನ್ನಾಗಿ ಮತ್ತೆ ಸಿಗ್ತೀನಿ ಇನ್ನೊಂದು ಕುಕ್ಕಿಂಗ್ ಬ್ಲಾಗ್ನಲ್ಲಿ ಅಲ್ಲಿವರೆಗೆ ಟೇಕ್ ಕೇರ್